ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇರಿಸಲು ಉದ್ಯೋಗ ಲಭಿಸದ ನಿರಾಶೆಯೇ ಕಾರಣವೆಂದು ಆರೋಪಿ ಒಪ್ಪಿಕೊಂಡಿದ್ದಾನೆ. ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿಎಸ್ ಆರ್ಷಾರಿಂದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಪೌರತ್ವ ತಿದ್ದುಪಡಿ ಮಸೂದೆ ಹಿಂತೆಗೆಲು ಆಗ್ರಹ. ಜನವರಿ 26ರಂದು ಕಾಸರಗೋಡಿನಿಂದ ಆರಂಭಿಸುವ ಮನುಷ್ಯ ಮಹಾಸಂಕಲೆಯ ಯಶಸ್ಸಿಗೆ ಸಿದ್ಧತೆಗಳು ಪೂರ್ಣ. ಪೌರತ್ವ ತಿದ್ದುಪಡಿ ಮಸೂದೆ ವಿರುದ್ಧ ಜನರನ್ನ ಒಗ್ಗೂಡಿಸಲು ಸಂಸದ ರಾಜ್ಮೋಹನ್ ಉನ್ನಿತಾನ್ ನೇತೃತ್ವದ ಕಾಸರಗೋಡಿನಿಂದ ಆರಂಭಿಸಿದ ಲಾಂಗ್ ಮಾರ್ಚ್ ಕಾಂಜನಗಾಡಿನಲ್ಲಿ ಸಂಪನ್ನ. ಸಂಸದ ಕೆ ಸುಧಾಕರ್ರಿಂದ ಉದ್ಘಾಟನೆ. ಕಾಂಕ್ರೀಟೀಕರಣಗೊಂಡ ಪಾರಕಟ್ಟ ಗಣೇಶ್ ನಗರ ರಸ್ತೆ ಲೋಕಾರ್ಪಣೆ. ಮಧುರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್ರಿಂದ ನೆರವೇರಿತು ಉದ್ಘಾಟನೆ. ಕುಂಜತೂರು ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿ ಪೊಲೀಸ್ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷಾ ಅವೇರ್ನೆಸ್ ಕಾರ್ಯಕ್ರಮ. ಕೇರಳ ಸ್ತ್ರೀ ಶಕ್ತೀಕರಣದ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ. ಸಾರ್ವಜನಿಕ ಕೈಗಾರಿಕೋದ್ಯಮಗಳ ಆರ್ಥಿಕ ಮುಗ್ಗಟ್ಟು ಪರಿಹರಿಸಲು ರಾಜ್ಯ ಮುಂಗಡಪತ್ರದಲ್ಲಿ ಕೈಗಾರಿಕೋದ್ಯಮ ವಲಯಕ್ಕೆ ಹೆಚ್ಚು ಮೊತ್ತ ಮೀಸಲಿಡಬೇಕು. ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಪಿ ರಾಜೇಂದ್ರನ್ರಿಂದ ಆಗ್ರಹ. ವಾರ್ತೆಗಳು ವಿವರವಾಗಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇರಿಸಲು ಉದ್ಯೋಗ ಲಭಿಸದ ನಿರಾಶೆಯೇ ಕಾರಣವೆಂದು ಆರೋಪಿ ಒಪ್ಪಿಕೊಂಡಿದ್ದಾನೆಂದು ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಎಸ್ ಅರ್ಷಾ ತಿಳಿಸಿದ್ದಾರೆ. ಇದರಲ್ಲಿ ಬೇರೆ ಯಾರ ಸಹಾಯವೂ ಈತನಿಗೆ ಲಭಿಸಿಲ್ಲ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಅದಾದ ನಂತರ ಬೆಂಗಳೂರು ನಗರದ ಪೊಲೀಸರು ಈತನನ್ನು ಸೇಫ್ ಕಸ್ಟಡಿಗೆ ತೆಗೆದುಕೊಂಡು ಮಂಗಳೂರಿನ ತನಿಖಾ ತಂಡ ಬೆಂಗಳೂರಿಗೆ ತೆರಳಿ ಈ ವ್ಯಕ್ತಿಯನ್ನು ಪ್ರಶ್ನಿಸಿ ನಮ್ಮ ಬಳಿ ಇದ್ದ ಸಿಸಿಟಿವಿ ಫುಟೇಜ್, ಫೋಟೋಸ್ ಹಾಗೂ ಇತರೆ ಸಾಕ್ಷ್ಯಗಳನ್ನ ತಡೆ ಹಾಕಿ ನೋಡಿ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಮಸೂದೆಯನ್ನ ಹಿಂತೆಗೆಯಬೇಕೆಂದು ಆಗ್ರಹಿಸಿ ಜನವರಿ 26ರಂದು ರಿಪಬ್ಲಿಕ್ ದಿನದಂದು ಕಾಸರಗೋಡಿನಿಂದ ಆರಂಭಿಸುವ ಮನುಷ್ಯ ಮಹಾಸಂಕಲೆಯ ಯಶಸ್ವಿಗೆ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಡರಂಗ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣದಿಂದ ಆರಂಭಿಸಿ KSTP ರಸ್ತೆಯ ಮೂಲಕ ಕಾಂಜನಗಾಡು ನಗರದ ದಾರಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಿಲ್ಲೆಯ ಗಡಿಯಾದ ಕಾಲಿಕಡವು ತನಕ ಮನುಷ್ಯ ಮಹಾಸಂಕೋಲೆ ಆಯೋಜಿಸಲಾಗುವುದು. ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯಲ್ಲಿ ನಂಬಿಕೆ ಇರುವ ವಿವಿಧ ವಲಯಗಳ ಜನರು ಇದರಲ್ಲಿ ಪಾಲ್ಗೊಳ್ಳುವರೆಂದು ಎಡರಂಗದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವುದರ ವಿರುದ್ಧ ಹಾಗೂ NRC NPR ವಿರುದ್ಧ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಸಂಕೋಲೆಯನ್ನು ಆಯೋಜಿಸಲಾಗುತ್ತಿದೆ. ಪೌರತ್ವ ಭೇದಗತಿ ಬಿನ್ಬಲೀಕರಣವನ್ನು ಆವಿಷ್ಕರಿಸಿ ಭರಣಘಟನಾ ಸಂರಕ್ಷಣ ಮನುಷ್ಯ ಮಹಾಸಂಕಲ ಸರ್ಕಾರಾನ LDM ತೀರ್ಮಾನಿಸಿಕೊಂಡು ಕಾಸರಗೋಡು ಮುದಲ್ ಪಾರಸಾಲ ವರೆಯಾನ ಪರಿಪಾಡಿ ಸಂಘಟಿಪ್ಪಿಕ್ಕುನ್ನು. കാസർഗോഡ് പുതിയ ബസ് സ്റ്റാൻഡാണ് തുടങ്ങുന്നത്. KSTP റോഡിലൂടെ കാഞ്ഞങ്ങാട് നഗരം വഴി നാഷണൽ ഹൈവേയിലൂടെ കാലിക്കടവ് ജില്ലാ അതിർത്തി വരെ തീർക്കുന്ന മനുഷ്യ മഹാശൃംഖലയിൽ ജില്ലയിൽ ഏതാണ്ട് 200,000 പേർ പങ്കെടുക്കും. ഈ പരിപാടി ആഹ്വാനം ചെയ്തത് LDF ആണെങ്കിലും കേന്ദ്ര സർക്കാരിൻ്റെ ഈ ഭ്രാന്തൻ നയങ്ങളിൽ പ്രതിഷേധിക്കുന്ന വിവിധ തുറകളിലുള്ള ജനാധിപത്യ മതേതര വിശ്വാസികൾ ഈ ശൃംഖലയിൽ അണിനിരക്കുമെന്ന് അറിയിച്ചിട്ടുണ്ട്. അതുകൊണ്ട് LDF ഇതുവരെ നമ്മുടെ ജില്ലയിൽ സംഘടിപ്പിച്ച പരിപാടികൾ ഏറ്റവും വലിയ ജനപങ്കാളിത്തമുള്ള പരിപാടിയായി ഈ പരിപാടി മാറാൻ വേണ്ടി പോവുകയാണ്. സുദ്ദിഗോഷ്ഠിയിൽ LDF പദാധികാരികളായ KP സതീഷ് ചന്ദ്രൻ, T കൃഷ്ണൻ, അസീസ് കടപ്പുറം, KA മുഹമ്മദ് ഹനീഫ് മുതലായവർ ഉപസ്ഥിതരിദ്ദരു. ಪೌರತ್ವ ತಿದ್ದುಪಡಿ ಮಸೂದೆ ವಿರುದ್ಧ ಜನರನ್ನ ಒಗ್ಗೂಡಿಸಲು ಸಂಸದ ರಾಜ್ಮೋಹನ್ ಉನ್ನಿತಾನ್ ಕಾಸರಗೋಡಿನಿಂದ ಆರಂಭಿಸಿದ ಲಾಂಗ್ ಮಾರ್ಚ್ ಕಾಂಜನಗಾಡ್ ಮಾಂಡೋಪ್ ಮೈದಾನದಲ್ಲಿ ಸಂಪನ್ನಗೊಂಡಿತು. ಸಮಾರೋಪ ಸಮ್ಮೇಳನವನ್ನ ಸಂಸದ ಕೆ ಸುಧಾಕರನ್ ಉದ್ಘಾಟಿಸಿದರು. ಕಾಂಜನಗಾಡಿನ ಮಾಂಡೋಪ್ ಮೈದಾನದಲ್ಲಿ ನಡೆದ ಸಮಾರೋಪ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಕೆ ಸುಧಾಕರನ್,
ಕಾಂಗ್ರೆಸ್ ಯಾವತ್ತು ಮುಸ್ಲಿಮರ ಪರವಾಗಿ ನಿಂತಿದೆ? ತಳಿಪರಂಬದಲ್ಲಿ, ತಲಶೇರಿಯಲ್ಲಿ ಮತ್ತು ನಾದಾಪುರದಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆ, ಆಕ್ರಮಣ, ಕೊಲೆ ನಡೆಸಿದವರು ಈಗ ಅವರ ರಕ್ಷಕರಂತೆ ನಟಿಸುತ್ತಿದ್ದಾರೆಂದು ಕಮ್ಯುನಿಸ್ಟ್ ಪಕ್ಷವನ್ನು ಪರೋಕ್ಷವಾಗಿ ಉಲ್ಲೇಖಿಸಿ ಅವರು ಆರೋಪಿಸಿದರು. ಒಂದೇ ಭಾರತ ಒಂದೇ ಜನತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜಮೋಹನ್ ಉನ್ನಿತಾನವರು ಲಾಂಗ್ ಮಾರ್ಚ್ ನಡೆಸಿದ್ದರು. ಖಾಜಂಗಾರ್ ನಗರದಲ್ಲಿ ಮೆರವಣಿಗೆಯೊಂದಿಗೆ ಲಾಂಗ್ ಮಾರ್ಚ್ ಮಾಂದೋಪ್ ಮೈದಾನದಲ್ಲಿ ಕೊನೆಗೊಂಡಿತ್ತು. ಎರಡು ದಿನಗಳಲ್ಲಾಗಿ ನಡೆದ ಲಾಂಗ್ ಮಾರ್ಚ್ಗೆ ಭವ್ಯ ಸ್ವಾಗತ ಲಭಿಸಿತ್ತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಕುಂಜಿಕಣ್ಣನ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಲಿಕೋಟೆ ಸಂಸದ ಎಂ ಕೆ ರಾಘವನ್ ಮುಖ್ಯ ಭಾಷಣ ಮಾಡಿದರು. ಒಂದು ಭರಣಘಟನಾ ಸಂರಕ್ಷಕ, ಮತ್ತೊಂದು ಮತೇತರತ್ವ ಸಂರಕ್ಷಕ. ಮೂನ್ನಾಮತ್ತೆ ಕಾರ್ಯ ಪೌರತ್ವ ಭೇದಗತಿ ನಿಯಮ ಪಿನ್ವಲಿಕ್ಕುವ. ಈ ಮೂರು ಅಂಶಗಳಾನ ಇಂದಿನುಡನೀಳಂ ಕಾಂಗ್ರೆಸ್ ಪಾರ್ಟಿ ಉನ್ನಯಿಸಿಕೊಂಡು ಪ್ರಕ್ಷೋಭಗಳಿಗೆ ನೇತೃತ್ವ ನಲ್ಕಿಟ್ಟುಳ್ಳ. ಈ ಒಂದು ಭೇದಗತಿ ನಿಯಮ ಕೊಂಡುವರದಿನ ಮುಂಪು ತನ್ನ ನಮ್ಮ ರಾಜ್ಯತೆ ಒಂದು ವಿಭಾಗಂ ಆಳುಗಳೆ ಎಲ್ಲಾ ಅರ್ಥತ್ತಿಲೂ ಒಟ್ಟಪ್ಪೆಡುತ್ತಾನ ನೀಕಂ ಆರಂಭಿಸಿದ್ದೆ തുടക്കമാണ് ಸಭೆಯ ಕೊಂಡುವನ್ನ ಮುತ್ತಲಾಕ್ ಬಿಲ್ಲೆ. ಡಿಸಿಸಿ ಅಧ್ಯಕ್ಷ ಹಕೀಂ ಕುನ್ನಿಲ್, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಿ ಬಾಲಕೃಷ್ಣನ್ ಪೆರಿಯ, ಆರ್ ವಿನೋದ್ ಕುಮಾರ್, ಪಳ್ಳೈಲ್ ವೀಡ್, ಎ ಗೋವಿಂದನ್ ನಾಯರ್, ಪಿ ಎ ಅಶ್ರಫ್ ಅಲಿ ಮೊದಲಾದವರು ಮಾತನಾಡಿದರು. ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿ ಟಿ ಅಹಮದ್ ಅಲಿ, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಕೆ ನೀಲಕಂಠನ್, ಜೆ ರತ್ತಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಕೆಶಿಯನ್. ಕಾಂಕ್ರೀಟೀಕರಣಗೊಂಡ ಪಾರಕಟ್ಟೆ ಗಣೇಶ ನಗರ ರಸ್ತೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್ ಉದ್ಘಾಟಿಸಿದರು. നമുക്ക് ഇത്തരത്തിലുള്ള ഒരു വർക്ക് പൂർത്തീകരിക്കാൻ സാധിച്ചിട്ടുള്ളത് ഇങ്ങനെയാണ് നമുക്ക് വേണ്ടത്. നമ്മുടെ പഞ്ചായത്ത് ഒരു ഫണ്ട് വെച്ചാൽ അത് പൂർത്തീകരിക്കുന്ന സമയത്ത് നാട്ടുകാരുടെ സഹകരണം ഉണ്ടെങ്കിൽ മാത്രമേ അത് നല്ല രീതിയിൽ പൂർത്തീകരിക്കാൻ സാധിക്കൂ. മദൂരു ഗ്രാമപഞ്ചായത്ത് ഉപാധ്യക്ഷ ദിവാകർ ആചാര്യ അധ്യക്ഷത വഹിച്ചു. കാസർഗോഡിന ഉദ്യമി സുരേഷ് ഭട്ടംപാരെ ദീപ ബെളഗിച്ചു. ವಾರ್ಡ್ ಸದಸ್ಯರಾದ ಮಾಧವ ಮಾಸ್ಟರ್, ಮುನ್ಸಿಪಲ್ ಕೌನ್ಸಿಲರ್ ಶಂಕರ ಜೆ ಪಿ ನಗರ, ಪಂಚಾಯತ್ ಇಂಜಿನಿಯರ್ ಸಿಜಿ, ಕರಾರುದಾರ ಬಿ ಎಂ ಅಬ್ದುಲ್ಲಾ ಸುಕುಮಾರ್, ಮಾಜಿ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪಾರಕಟ್ಟ, ನಿವೃತ್ತ ಬ್ಯಾಂಕ್ ಅಧಿಕಾರಿ ನಾರಾಯಣ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಯ ಅಂಗವಾಗಿ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿ ಪೊಲೀಸ್ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷಾ ಅವೇರ್ನೆಸ್ ಕಾರ್ಯಕ್ರಮ ನಡೆಯಿತು. ಕೇರಳ ಸ್ತ್ರೀ ಶಕ್ತೀಕರಣದ ಅಂಗವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ತೂಮಿನಾಡು, ಕುಂಜತ್ತೂರು ಹಾಗೂ ಹೊಸಂಗಡಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಾರ್ಯಪ್ರವೃತ್ತರಾದ ವಿದ್ಯಾರ್ಥಿನಿಗಳು ಆ ದಾರಿಯಾಗಿ ಹೆಲ್ಮೆಟ್ ಧರಿಸದೇ ಆಗಮಿಸಿದ ಬೈಕ್ ಹಾಗೂ ಸ್ಕೂಟರ್ ಸವಾರರನ್ನು ನಿಲ್ಲಿಸಿ ಹೆಲ್ಮೆಟ್ ಧರಿಸದೇ ಇದ್ದರೆ ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಮನವರಿಕೆ ಮಾಡುವುದರ ಜೊತೆಯಾಗಿ ಕಾನೂನು ಉಲ್ಲಂಘಿಸಿದರೆ ಯಾವ ರೀತಿಯ ಜುಲ್ಮಾನೆ ವಿಧಿಸಲಾಗುತ್ತದೆ ಎಂಬುದರ ಬಗ್ಗೆಯೂ ಮನವರಿಕೆ ಮಾಡಿಕೊಟ್ಟರು. ಅದೇ ರೀತಿ ಕಾರಿನಲ್ಲಿ ಹಾಗೂ ಇತರ ವಾಹನಗಳಲ್ಲಿ ಬೆಲ್ಟ್ ಹಾಕದೆ ವಾಹನ ಚಲಾಯಿಸುವ ಚಾಲಕರನ್ನು ನಿಲ್ಲಿಸಿ ಅವರಿಗೂ ಅಪಾಯದ ಬಗ್ಗೆ ಹಾಗೂ ಕಾನೂನಿನ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಈ ಮಧ್ಯೆ ಹಲವು ಬೈಕ್ ಸವಾರರು ದಂಡ ವಿಧಿಸಬಹುದೆಂದು ಭಾವಿಸಿ ತಪ್ಪಿಸಿ ಪರಾರಿಯಾಗುತ್ತಿರುವ ದೃಶ್ಯ ಕೂಡ ಕಂಡುಬಂತು. ವಿದ್ಯಾರ್ಥಿನಿಗಳಾದ ಶಾನಿಯಾ ಹನಾನಾ, ಅಸ್ರೀನಾ, ಲಕ್ಷ್ಮಿ ಹಾಗೂ ಫರ್ಜಾನಾ ಮೊದಲಾದವರು ರಸ್ತೆ ಸುರಕ್ಷೆ ಬಗ್ಗೆ ಅರಿವು ಮೂಡಿಸಿದರು. ಪಂಜೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಅಜಯ, ಉತ್ತೇಶ್, ಸಿಪಿಒ ಉಮೇಶ್ ಮೊದಲಾದವರು ನೇತೃತ್ವ ನೀಡಿದರು. ಸಾರ್ವಜನಿಕ ಕೈಗಾರಿಕೋದ್ಯಮಗಳ ಆರ್ಥಿಕ ಮುಗ್ಗಟ್ಟನ್ನು ಪರಿಹರಿಸಲು ರಾಜ್ಯ ಮುಂಗಡ ಪತ್ರದಲ್ಲಿ ಕೈಗಾರಿಕೋದ್ಯಮ ವಲಯಕ್ಕೆ ಹೆಚ್ಚು ಮೊತ್ತವನ್ನು ಮೀಸಲಿಸಬೇಕೆಂದು ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಪಿ ರಾಜೇಂದ್ರನ್ ಆಗ್ರಹಿಸಿದ್ದಾರೆ. ಅವರು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಸಾರ್ವಜನಿಕ ಕೈಗಾರಿಕೋದ್ಯಮಿಗಳು ಎದುರಿಸುತ್ತಿರುವ ಆರ್ಥಿಕ ಮುಗ್ಗಟ್ಟಿನಿಂದ ಪಾರು ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಅರ್ಹರಾದವರಿಗೆ ಅರ್ಹ ರಿಯಾಯಿತಿ ಮತ್ತು ಪ್ರವಾಹ ಪರಿಹಾರ ಧನವನ್ನು ನೀಡದೆ ಕೇಂದ್ರ ಸರ್ಕಾರ ಪ್ರತೀಕಾರ ಕ್ರಮಗಳನ್ನು ಕೈಗೊಂಡಿದೆ. ಇದರ ವಿರುದ್ಧ ಕೇರಳದ ಸಂಸದರು ಒಂದಾಗಿ ಸಂಸತ್ತಿನಲ್ಲಿ ಹೋರಾಟ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗಿ ವಲಯಕ್ಕೆ ಮಾರಾಟ ಮಾಡುವುದನ್ನು ಪುನಃ ಪರಿಶೀಲಿಸಬೇಕೆಂದು ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಎ ಪಿ ರಾಜೇಂದ್ರನ್ ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಕೂಡಲ್ ಓನಲ್
പരമ്പരാഗത വ്യവസായ തൊഴിൽ മേഖലയ്ക്ക് കൊടുക്കണം. പ്രത്യേകിച്ച് കൈത്തറി, കശുവണ്ടി, കയർ, കള്ളുചെത്ത് തുടങ്ങിയുള്ള ട്രഡീഷണലായിട്ടുള്ള അത്തരം മേഖലകളിലാണ് കൂടുതൽ തൊഴിലവസരങ്ങളുള്ളത്. അതുപോലെ പരമ്പരാഗതമായി ചെയ്തു വരുന്ന മത്സ്യം, തോട്ടം, ഇത്തരം മേഖലകളിലാണ് കേരളത്തിൽ ഏറ്റവും കൂടുതൽ എംപ്ലോയ്മെൻറ്റ് തൊഴിലുള്ളത്. ആ തൊഴിൽ മേഖലയെ ശക്തിപ്പെടുത്തുകയും നിലനിർത്തുകയും ചെയ്താലേ കേരളത്തിൻ്റെ വികസനത്തിന് അല്ലെങ്കിൽ മുന്നോട്ടുള്ള എല്ലാ കാര്യങ്ങളിലും ഒരു നിലനിൽപ്പ് ഉണ്ടാവുകയുള്ളൂ. ന്യൂസ് ഡെസ്ക്, കെസിയൻ. ಇತಿಹಾಸ ಪ್ರಸಿದ್ಧ ನೆಲ್ಲಿಕುಂಜೆ ತಂಗಳ್ ಉಪ್ಪಪ್ಪ ಉರುಸ್ಕೆ ಕ್ಷೇತ್ರ ಸ್ಥಾನಿಕರ ಸಹಿತವಿರುವ ಪ್ರಮುಖರ ಸಮಕ್ಷಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಎರಡು ವರ್ಷಗಳಿಗೊಮ್ಮೆ ನಡೆಯುವ ಉರುಸ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷ ಎನ್ಕೆ ಅಬ್ದುಲ್ ರೆಹಮಾನ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಮಕಾಂ ಪರಿಸರದಲ್ಲಿ ನಡೆದ ಪ್ರಾರ್ಥನೆಗೆ ಮುದರಿಸ್ ಅಬ್ದುಲ್ ಖಾದರ್ ಬಿಸ್ಬಾಹಿ ಅಲ್ ಕಾಮಿಲಿ ನೇತೃತ್ವವನ್ನು ನೀಡಿದರು. ಖತೀಬ್ರಾದ ಜಿಎಸ್ ಅಬ್ದುಲ್ ರೆಹಮಾನ್ ಮದಿನಿ, ಉರುಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಾಸಕ ಎನ್ ಎ ನೆಲ್ಲಿಕುನ್ನು, ಎನ್ ಎ ಹಮೀದ್ ನೆಲ್ಲಿಕುನ್ನು, ಕುಂಜಾಮು ಕಟ್ಟಪುಣಿ, ಕೋರಬ್ದು ತೈವಳಪ್ಪ, ಜಮಾಯತ್ ಸಮಿತಿ ಅಧ್ಯಕ್ಷ ಬಿ ಎಂ ಕುಂಜಾಮು, ಪ್ರಧಾನ ಕಾರ್ಯದರ್ಶಿ ಎನ್ ಎ ಅಬ್ದುಲ್ ಖಾದರ್, ಪಿ ಎ ಮೊಹಮ್ಮದ್ ಬಂಗರಕುನ್ನು, ಕಾಸರಗೋಡು ಶ್ರೀ ಕುರುಂಬ ಭಗವತಿ ಕ್ಷೇತ್ರದ ಸ್ಥಾನಿಕರಾದ ಕಾರಿ ಕರ್ನವರ್, ಮುತ್ತೋದಿ ಐತಾರ್, ಕುಳಿಯನ್ ವೆಲ್ಚಪ್ಪಾಡ, ಕೊಡಕಾರನ್ ಕೆ ಗಣೇಶ್ ಕಡವನ್, ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಕೆ ಶಂಕರನ್, ವಿ ವಿನೋದನ್, ಚಿರುಂಬ ಭಗವತಿ ಭಜನಾ ಸಂಘದ ಮಹಾಪೋಷಕ ಸಿ ರಾಮಕೃಷ್ಣನ್, ಅಧ್ಯಕ್ಷ ಕೆ ವಿಜಯನ್, ಕೆ ಎ ದಾಮೋದರನ್, ವಿದ್ಯಾಕರ ಮಲ್ಯ, ಪ್ರೇಮಾನಂದ ಕಾಮತ್, ಕಾಸರಗೋಡು ಸಂಯುಕ್ತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪಿ ಎ ಅಬ್ದುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಮೇಲಂಗೋಟ್ ಎಸಿ ಕಣ್ಣನ್ ನಾಯರ್ ಸ್ಮಾರಕ ಸರಕಾರಿ ಯುಪಿ ಶಾಲೆಯಲ್ಲಿ ಫೈರ್ ಅಂಡ್ ರೆಸ್ಕ್ಯೂ ಇಲಾಖೆಯ ವತಿಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಅನಾಹುತ ನಡೆಯುವ ವೇಳೆ ವಿದ್ಯಾರ್ಥಿಗಳು ಯಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಎಸಿ ಕಣ್ಣನ್ ನಾಯರ್ ಸ್ಮಾರಕ ಯುಪಿ ಶಾಲೆಯಲ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಮಾಹಿತಿ ತರಗತಿ ನಡೆಸಲಾಯಿತು. ಕಾನಿಂಗಾರ್ಡ್ ಫೈರ್ ಸ್ಟೇಷನ್ ಆಫೀಸರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಅಗ್ನಿ ಅವಘಡ ಸಂದರ್ಭದಲ್ಲಿ ರಕ್ಷಣೆಗೆ ಧಾವಿಸುವ ಫೈರ್ ಆಫೀಸರ್ಗಳು ಶಕ್ತಿಯಿಂದ ನೀರನ್ನು ಹಾಕಿ ಬೆಂಕಿ ನಂದಿಸುವುದನ್ನು ಶಾಲಾ ಮೈದಾನದಲ್ಲಿ ತೋರಿಸಲಾಯಿತು. ಫೈರ್ ಎಕ್ಸ್ಟಿಮೇಟರ್ ಕಟ್ಟಡದಲ್ಲಿ ಸಿಲುಕಿದವರನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸುವುದರ ಕುರಿತು ಮಾಹಿತಿಯನ್ನು ನೀಡಿದರು. ಶಾಲಾ ವಿದ್ಯಾರ್ಥಿಗಳಿಗೆ ಫೈರ್ ಸ್ಟೇಷನನ್ನು ಸಂದರ್ಶಿಸಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಸ್ಟೇಷನ್ ಆಫೀಸರ್ ತಿಳಿಸಿದರು. ಸ್ಟೇಷನ್ ಆಫೀಸರ್ ಕೆಪಿ ಪ್ರಭಾಕರನ್ ಮಾಹಿತಿ ತರಗತಿಯನ್ನು ಉದ್ಘಾಟಿಸಿದರು. ಪ್ರಮುಖ ಅಧ್ಯಾಪಕ ಡಾಕ್ಟರ್ ಕೊಡಕಾಡ್ ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ಅಸಿಸ್ಟೆಂಟ್ ಸ್ಟೇಷನ್ ಆಫೀಸರ್ ಮಾವಿಲ ಗೋಪಾಲಕೃಷ್ಣನ್, ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ಗಳಾದ ಕೆಟಿ ಚಂದ್ರನ್, ವಿವಿ ದಿಲೀಪ, ಸಂತೋಷ್ ಕುಮಾರ್, ನರೇಂದ್ರನ್ ಮೊದಲಾದವರು ನೇತೃತ್ವ ನೀಡಿದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇರಿಸಲು ಉದ್ಯೋಗ ಲಭಿಸದ ನಿರಾಶೆಯೇ ಕಾರಣವೆಂದು ಆರೋಪಿ ಒಪ್ಪಿಕೊಂಡಿದ್ದಾನೆ. ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿಎಸ್ ಆರ್ಷಾರಿಂದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಪೌರತ್ವ ತಿದ್ದುಪಡಿ ಮಸೂದೆ ಹಿಂತೆಗೆಲು ಆಗ್ರಹ. ಜನವರಿ 26ರಂದು ಕಾಸರಗೋಡಿನಿಂದ ಆರಂಭಿಸುವ ಮನುಷ್ಯ ಮಹಾಸಂಕಲೆಯ ಯಶಸ್ಸಿಗೆ ಸಿದ್ಧತೆಗಳು ಪೂರ್ಣ. ಪೌರತ್ವ ತಿದ್ದುಪಡಿ ಮಸೂದೆ ವಿರುದ್ಧ ಜನರನ್ನು ಒಗ್ಗೂಡಿಸಲು ಸಂಸದ ರಾಜ್ಮೋಹನ್ ಉನ್ನಿತಾ ನೇತೃತ್ವದ ಕಾಸರಗೋಡಿನಿಂದ ಆರಂಭಿಸಿದ ಲಾಂಗ್ ಮಾರ್ಚ್ ಕಾಂಜನಗಾಡಿನಲ್ಲಿ ಸಂಪನ್ನ. ಸಂಸದ ಕೆ ಸುಧಾಕರ್ರಿಂದ ಉದ್ಘಾಟನೆ. ಕಾಂಕ್ರೀಟಕರಣಗೊಂಡ ಪಾರಕಟ್ಟ ಗಣೇಶ್ ನಗರ ರಸ್ತೆ ಲೋಕಾರ್ಪಣೆ. ಮಧುರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್ರಿಂದ ನೆರವೇರಿತು ಉದ್ಘಾಟನೆ. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿ ಪೊಲೀಸ್ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷಾ ಅವೇರ್ನೆಸ್ ಕಾರ್ಯಕ್ರಮ. ಕೇರಳ ಸ್ತ್ರೀ ಶಕ್ತೀಕರಣದ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ. ಸಾರ್ವಜನಿಕ ಕೈಗಾರಿಕೋದ್ಯಮಗಳ ಆರ್ಥಿಕ ಮುಗ್ಗಟ್ಟು ಪರಿಹರಿಸಲು ರಾಜ್ಯ ಮುಂಗಡಪತ್ರದಲ್ಲಿ ಕೈಗಾರಿಕೋದ್ಯಮ ವಲಯಕ್ಕೆ ಹೆಚ್ಚು ಮೊತ್ತ ಮೀಸಲಿಡಬೇಕು. ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಪಿ ರಾಜೇಂದ್ರನ್ರಿಂದ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.